ನಮಸ್ತೆ, ನಾನು ಶೈಲಜಾ ಶರ್ಮಾ. ಸುವಿಚಾರ ಟಿವಿ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿಂದು ಪಟ್ಟದಕಲ್ಲು ಕುರಿತಾಗಿ ಕಿರುಮಾಹಿತಿಯನ್ನು ಕೊಡ್ತೀನಿ. ಮಲಪ್ರಭಾ ನದಿಯ ದಡದಲ್ಲಿರುವ ಊರು ಪಟ್ಟದಕಲ್ಲು ಚಾಲುಕ್ಯರ ಕಲಾಕೇಂದ್ರವಾಗಿತ್ತು. ಈ ಸ್ಥಳವು ಹಿಂದೆ ಕಿಸುವಳಲು ಅಂದರೆ ಕೆಂಪು ಮಣ್ಣಿನ ಪ್ರದೇಶ ಎಂದು ಪ್ರಸಿದ್ಧವಾಗಿತ್ತು ಎಂದು ಶಾಸನಗಳಿಂದ ತಿಳಿಯುತ್ತದೆ. ಚಾಲುಕ್ಯರ ಕಾಲದ ದ್ರಾವಿಡ, ನಾಗರ ಮತ್ತು ನೇಸರ ಶೈಲಿಯ ದೇವಾಲಯಗಳು ಅಕ್ಕಪಕ್ಕದಲ್ಲಿವೆ. ಇಲ್ಲಿನ ಅತ್ಯಂತ ದೊಡ್ಡ ವಿರೂಪಾಕ್ಷ ದೇವಾಲಯವು ವಿಶಾಲ ಪ್ರಾಕಾರ, ಗರ್ಭಗುಡಿ, ಪ್ರದಕ್ಷಿಣಾಪಥವನ್ನು ಹೊಂದಿದೆ. ಗರ್ಭಗುಡಿಯಲ್ಲಿನ ಕಪ್ಪು ಶಿಲೆಯ ಶಿವಲಿಂಗವನ್ನು ಇಮ್ಮಡಿ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿ ನಿರ್ಮಿಸಿದರು ಎಂಬ ಇತಿಹಾಸವಿದೆ. ಮಹಾರಾಜನು ಯುದ್ಧ ಗೆದ್ದ ಸವಿ ನೆನಪಿಗಾಗಿ ಈ ದೇವಾಲಯವನ್ನು ಕಟ್ಟಿಸಿದರು ಎನ್ನಲಾಗುತ್ತದೆ. ದೇವಾಲಯದ ಹೊರಗೋಡೆಗಳ ಸುತ್ತಲೂ ಮೂರ್ತಿ ಶಿಲ್ಪದ ಸುಂದರ ಕಲಾಕೃತಿಗಳು ಕಂಗೊಳಿಸುತ್ತವೆ. ಇಡೀ ದೇವಾಲಯ ಕಲಾಕುಸಿರಿನಿಂದ, ವಾಸ್ತುಶಿಲ್ಪದ ವೈಭವದಿಂದ ಮೆರೆದಿದೆ. ಇದರ ಸಮೀಪದಲ್ಲಿಯೇ ಜೈನ ಬಸದಿ ಸೇರಿದಂತೆ 10 ದೇವಾಲಯಗಳಿವೆ. ಇವೆಲ್ಲ ಒಂದಕ್ಕಿಂತ ಒಂದು ಸುಂದರವಾಗಿದೆ. ಇವೆಲ್ಲವೂ ಚಾಲುಕ್ಯರ ಕಾಲದ ಕೊಡುಗೆಗಳಾಗಿವೆ. ಹಿಂದೂ ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸುವ ದೇವಾಲಯಗಳ ಗುಂಪಿಗೆ ಪಟ್ಟದಕಲ್ಲು ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಶಿಲ್ಪಕಲೆಯ ವಿಶಿಷ್ಟತೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯ ಶೈಲಿ ಎರಡನ್ನೂ ಇಲ್ಲಿ ಕಾಣಬಹುದು. ಪಟ್ಟದಕಲ್ಲು ಕೆಲವು ಕಾಲ ದಕ್ಷಿಣ ಭಾರತದ ಚಾಲುಕ್ಯ ವಂಶದ ರಾಜಧಾನಿಯಾಗಿದ್ದಿತು. ಚಾಲುಕ್ಯ ವಂಶದ ಅರಸರು 8ನೇ ಶತಮಾನಗಳಲ್ಲಿ ಇಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು. ಚಾಲುಕ್ಯರ ಮಟ್ಟಿಗೆ ಅತ್ಯಂತ ಪ್ರಮುಖವಾದ ಸ್ಥಳ ಇದಾಗಿತ್ತು. ಚಾಲುಕ್ಯರ ಎಲ್ಲ ದೊರೆಗಳು ಇಲ್ಲಿನ ಉತ್ತರವಾಹಿನಿಯಲ್ಲಿ ಸ್ನಾನವನ್ನು ಮಾಡಿ ನಂತರವೇ ಪಟ್ಟಾಭಿಷಕ್ತರಾಗುತ್ತಿದ್ದುದರಿಂದ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂದು ಹೆಸರಾಯಿತು. ಕ್ರಿಸ್ತಶಕ 150 ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾಪವಿದೆ. ಪ್ರಸಿದ್ಧ ಇತಿಹಾಸಕಾರ ಟಾಲೆಮಿ ಉಲ್ಲೇಖದಲ್ಲಿ ಇದು ಪೇತಗಲ್ ಎಂದು, ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುವಳಲ್ ಎಂದು ಉಲ್ಲೇಖವಾಗಿದೆ. ಇಲ್ಲಿರುವ ಅನೇಕ ದೇವಾಲಯಗಳಲ್ಲಿ 10 ದೇವಾಲಯಗಳು ಶೈವ ಸಂಪ್ರದಾಯಗಳಾಗಿದ್ದರೆ ಉಳಿದವು ಜೈನ ಹಾಗೂ ಇತರ ಮತಗಳ ದೇವಾಲಯಗಳಾಗಿವೆ. ಇಲ್ಲಿನ ದೇವಾಲಯಗಳಲ್ಲಿ ವಾಸ್ತುವಿನ್ಯಾಸ ಉತ್ತುಂಗವನ್ನು ತಲುಪಿದ್ದನ್ನು ಕಾಣುತ್ತೇವೆ. ಆ ಕಾರಣಕ್ಕಾಗಿಯೇ ಇಂದಿಗೂ ಅಸಂಖ್ಯಾತ ಪ್ರವಾಸಿಗರನ್ನು ಸೆಳೆಯುತ್ತಲಿದೆ. ಧನ್ಯವಾದಗಳು.